ಗಜ್ಜಿ ಗಜ್ಜಿ. ಸೂಪರ್ ಅಣ್ಣ. ಇದು ಹಾಯ್ ಮೇಡಮ್. ಇಲ್ಲ ಫೋನ್ ಮಾಡಿ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಇದು ಲಾಸ್ಟ್ ವೀಕು ನಮ್ಮ ರಿಲೇಷನ್ದು ಒಂದು ಮದುವೆ ಇತ್ತು. ಸೊ ಅಲ್ಲಿಗೆ ನಾವೀಗ ಹೊರಟಿದ್ದೀವಿ. ನಾನು, ಅಮ್ಮ, ದೊಡ್ಡಮ್ಮ, ಕಸಿನ್, ಜೊತೆಗೆ ನನ್ನ ಮಗಳು ಕೂಡ. ಟ್ರೈನಲ್ಲಿ ನಾವು ಹೋಗ್ತಾ ಇರೋದು ಪಾಂಡವಪುರಕ್ಕೆ. ಸೊ ತುಂಬ ದಿನ ಆದಮೇಲೆ ವ್ಲಾಗ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್, ಶೇರ್, ಕಮೆಂಟ್ ಮಾಡಿ. ಸೊ ಲೇರಿಷಾಗೆ ಟ್ರೈನ್ ಅಂದರೆ ತುಂಬ ಇಷ್ಟ. ಅವಳಂತೂ ಟ್ರೈನಲ್ಲಿ ಫುಲ್ ಎಂಜಾಯ್ ಮಾಡ್ತಾಳೆ. ಹಾಗೆ ಟ್ರೈನಲ್ಲಿ ಅವಳದು ಕಾಸ್ಟ್ಯೂಮ್ ಕೂಡ ಚೇಂಜ್ ಆಗೋಯಿತು. ನಾವು ಚೌಟಿ ಹತ್ರ ಓದನ್ನ ರೆಡಿ ಮಾಡಬೇಕಂತ ಅಂದ್ಕೊಂಡಿದ್ವಿ. ಬಟ್ ಟ್ರೈನ್ ಬರೋದು ಸ್ವಲ್ಪ ಲೇಟ್ ಆಯಿತು. ಹಾಗಾಗಿ ಟ್ರೈನಲ್ಲಿ ಆನ್ ದಿ ವೇ ಹೋಗ್ತಾನೆ. ಸ್ವಲ್ಪ ರೆಡಿ ಮಾಡ್ಕೊಂಡು ಕರ್ಕೊಂಡು ಹೋದ್ವಿ. ಈಗಂತೂ ಟೈಮ್ ಆದರೂ ಕೂಡ ಇನ್ನೂ ಬೆಳಗ್ಗೆ ಇರುತ್ತೆ. ಸೊ ಹಾಗಾಗಿ ಟೈಮ್ ಆಗ್ತಿದೆ ಅಂತಲೇ ಅನಿಸೋದಿಲ್ಲ. ಕತ್ಲೆ ಆಗ್ತಿದೆ, ಬೇಗ ಕತ್ಲೆ ಆಗೋದಿಲ್ವಲ್ಲ, ಹಾಗಾಗಿ ಟೈಮ್ ಆಗಿದೆ ಅಂತಲೇ ಅನಿಸೋದಿಲ್ಲ. ಹಾಗೆ ತುಂಬ ದಿನ ಆದಮೇಲೆ ಫ್ಯಾಮಿಲಿ ಎಲ್ಲ ಈ ಥರ ಒಟ್ಟಿಗೆ ಸೇರಿ ಟೈಮ್ ಸ್ಪೆಂಡ್ ಮಾಡಿ ಚಿಟ್ ಚಾಟ್ ಮಾಡಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಎಲ್ಲ ಮಾತಾಡಿಕೊಂಡು ನಗಾಡಿಕೊಂಡು ಈ ಥರ. ಸೊ ಇಲ್ಲಿ ಮದುವೆಯಲ್ಲಿ ಬಂದು ಕೂತಿದ್ವಿ, ರಿಸೆಪ್ಷನ್ಗೆಲ್ಲ ರೆಡಿ ಮಾಡ್ತಾಯಿದ್ರು. ಹಾಗೆಯೇ ಊಟಕ್ಕೆ ಹೋದ್ವಿ ರಿಸೆಪ್ಷನ್ ಆದಮೇಲೆ. ಇಲ್ಲಿ ಒಂದು ವೆರೈಟೀಸ್ ಆಫ್ ಫುಡ್ ಇತ್ತು. ಆ್ಯಂಡ್ ಇದಂತೂ ಕ್ಯಾರೆಟ್ ಹಲ್ವಾ ಅಂತೂ ಸೂಪರಾಗಿತ್ತು. ಸೊ ಊಟ ಅಂತೂ ತುಂಬ ಚೆನ್ನಾಗಿತ್ತು. ಲಿರಿಷಾ ಅಂತೂ ಬರೀ ದೋಸೆ ತಿನ್ನಲಿಲ್ಲ ಅಷ್ಟೇ, ಮಸಾಲೆ ದೋಸೆ. ಜೊತೆಗೆ ಇಲ್ಲಿ ರಿಸೆಪ್ಷನ್ ಆದಮೇಲೆ ನಾವು ಊರಿಗೆ ಹೊರಟ್ವಿ. ಸೊ ಊರಿಗೆ ಅಂದರೆ ನಮ್ಮ ಅಜ್ಜಿ ಮನೆಗೆ. ಅಜ್ಜಿ ಮನೆ, ದೊಡ್ಡಮ್ಮ ಮನೆ, ಅಕ್ಕ ಮನೆ, ಆಂಟಿ ಮನೆ ಎಲ್ಲ ಒಂದೇ ಊರಲ್ಲಿದೆ. ಸೊ ಎಲ್ಲ ಒಂದೇ ಊರಲ್ಲೇ ನಮಗೆ ಸಿಗ್ತಾರೆ. ಹಾಗಾಗಿ ನಾನೀಗ ದೊಡ್ಡಮ್ಮ ಮನೇಲಿದ್ದೀನಿ. ಇವರು ದೊಡ್ಡಮ್ಮ, ಅಮ್ಮನ ಅಕ್ಕ. ಅವ್ರ ಮನೆ ಹತ್ರನೇ ಒಂದು ಪಾರ್ಕ್ ಮಾಡಿದ್ದಾರೆ. ಸೊ ಹೊಸ ಪಾರ್ಕು, ಇದೊಂದು 6 ಮಂತ್ಸ್ ಆಯ್ತೇನೋ ಮಾಡಿ. ಎಲ್ಲ ಈ ಥರ ಎಕ್ವಿಪ್ಮೆಂಟ್ಸ್ ಎಲ್ಲ ಹಾಕಿದ್ದಾರೆ ವರ್ಕೌಟ್ ಮಾಡೋದಕ್ಕೆ ಅಂತ. ಹಾಗಾಗಿ ಬೆಳಿಗ್ಗೆ ವಾಕ್ ಹೋಗಿದ್ದೀನಿ. ಹೆಂಗಿದ್ರು ದಿನ ಮಂಡ್ಯದಲ್ಲಿ ಕೂಡ ವಾಕ್ ಮಾಡ್ತಿದ್ದೆಲ್ಲ. ಸೊ ಹಾಗಾಗಿ ಇವತ್ತು ಕೂಡ ವಾಕ್ ಮಂಡ್ಯದಲ್ಲಿ ಯಾವ ರೀತಿ ಮಾಡ್ತೀನಿ ಅದೇ ಥರ ವಾಕ್ ಎಲ್ಲ ಮಾಡ್ಕೊಂಡು ಎಕ್ಸಸೈಸ್ ವರ್ಕೌಟ್ ಎಲ್ಲ ಮಾಡಿಕೊಂಡು ಟೈಮ್ ಸ್ಪೆಂಡ್ ಆಯಿತು. ದೊಡ್ಡಮ್ಮ ಬೇಗ ಹೋದರು, ಯಾಕಂದರೆ ಅವರು ಸ್ವಲ್ಪ ಕಾಫಿ ಗೀಫಿ ಕುಕ್ಕಿಂಗ್ ಈ ಥರ ಕೆಲಸ ಇತ್ತು. ಹಾಗಾಗಿ ಅವರು ಬೇಗ ಹೊರಟರು. ನಾನು ಸ್ವಲ್ಪ 7 ಗಂಟೆವರೆಗೂ ನಾನು ಇಲ್ಲೇ ಇದ್ದೆ. 7 ಗಂಟೆ ಆಲ್ಮೋಸ್ಟ್ ಅನಿಸುತ್ತೆ. ಸೊ 6:30 ಇರ್ಬೋದು. ಅಷ್ಟರಲ್ಲಿ ನಿರೀಶಾ ಕೂಡ ಬಂದಳು. ಅವಳನ್ನ ಇಲ್ಲಿ ಉಯ್ಯಾಲೆಲ್ಲ ಆಟಾಡೋದಕ್ಕೆ ಬಿಟ್ಬಿಟ್ಟು ನಾನು ಸಣ್ಣ ಪುಟ್ಟ ಎಕ್ಸಸೈಸ್ ಎಲ್ಲ ಮಾಡಿಕೊಂಡು ಅವಳನ್ನ ಕೂಡ ಇಲ್ಲಿ ಆಟಾಡಿಸ್ತಾ ಇದ್ದೆ. ಅಜ್ಜಿ ಗಜ್ಜಿ. ಆಯ್ತು ಇಳಿ, ರೆಡಿ ರೆಡಿ. ಸೂಪರ್, ಬರೋಕ್ಕೆ ಮತ್ತೆ. ಊರಿಗೆ ಹೋದರೆ ಸಾಕು, ಅವಳು ಪಾರ್ಕಿಗೆ ಎಷ್ಟೊತ್ತಿಗೆ ಹೋಗ್ತೀನಿ ಅಂತ ಕುಣಿತಾ ಇರ್ತಾಳೆ. ಪಾರ್ಕಿಗೆ ಹೋಗೋದ, ಅಲ್ಲಿಗೆ ಹೋಗೋದ, ಉಯ್ಯಾಲೆ ಆಡೋದ, ಕುಕ್ಕರೆ ಆಟ ಆಡೋಣ, ಈ ಥರ ನಡಿ ಹೋಗೋಣ ಹೋಗೋಣ ಅಂತ ಹಿಂಸೆ ಕೊಡ್ತಿರ್ತಾಳೆ. ಸೊ ಬೆಳಿಗ್ಗೆ ಚೆನ್ನಾಗಿ ಆಟಾಡಿಸಿದ್ವಿ. ಹಾಗೆಯೇ ಸ್ವಲ್ಪ ಬಿಸಿಲು ಇನ್ನೂ ಬಂದಿರಲಿಲ್ಲ, ಎಳೆ ಬಿಸಿಲಿತ್ತು ಲೈಟಾಗಿ ಅಷ್ಟೇ. ಮಕ್ಕಳು ಕೂಡ ಜಾಸ್ತಿ ಜನ ಇರಲಿಲ್ಲ. ಈವ್ನಿಂಗ್ ಆದರೆ ಸ್ಕೂಲ್ ಮುಗಿಸ್ಕೊಂಡು ಎಲ್ಲ ಮಕ್ಕಳುಗಳು ಮತ್ತೆ ಕೂಡ ಸಂಜೆ ಇತ್ತು, ಸ್ವಲ್ಪ ಫ್ರೀ ಇರ್ತಾರಲ್ಲ, ಹಾಗಾಗಿ ಎಲ್ಲರೂ ಆಗ್ಬಿಡುತ್ತಂತೆ. ಸೊ ನಾವು ಬೆಳಿಗ್ಗೆ ಹೋಗಿ ಅವಳಿಗೆ ಆಟಾಡಿಸ್ಕೊಂಡು ಕರ್ಕೊಂಡು ಬಂದೆ. ಇದಾದಮೇಲೆ ನಾವು ಮತ್ತೆ ಈಗ ಮಂಡ್ಯಕ್ಕೆ ಹೊರಟಿದ್ದೀವಿ. ಹೊರಡ್ಬೇಕಂದ್ರೆ ಅಲ್ಲೆಲ್ಲ ಮನೆಯಲ್ಲ ಗಿಡಗಳೆಲ್ಲ ಹಾಕಿರ್ತಾರೆ, ಹಾಗೆಯೇ ತರಕಾರಿ ಎಲ್ಲ ಹೊಲದಲ್ಲೆಲ್ಲ ಬೆಳೀತಾ ಇರ್ತಾರೆ. ಸೊ ಹಾಗಾಗಿ ಇಲ್ಲಿ ಕೂಡ ಒಂದಷ್ಟೇ ಕ್ಯಾಪ್ಚರ್ ಮಾಡಿದೆ. ಇಲ್ಲಿ ಸೀಮೆ ಬದನೆಕಾಯಿ, ಮಾವಿನಕಾಯಿ, ಇದು ವಿಳ್ಳೆದೆಲೆ ಗಿಡ, ಈ ಥರ ತುಂಬ ಗಿಡ ಹಾಕಿದ್ದಾರೆ ನಮ್ಮಮ್ಮ. ಸೀತಾಫಲ, ರಾಮಫಲ ಆ ಥರ. ಸೊ ನೆಕ್ಸ್ಟ್ ಯಾವಾಗಾದರೂ ಹೋದಾಗ ತೋರಿಸ್ತೀನಿ ಅದೆಲ್ಲನೂ. ಈಗ ಸಿಂಪಲ್ಲಾಗಿ ತೋರಿಸಿದ್ದೀನಿ. ಹಾಗೆ ಮ್ಯಾಂಗೋ ಕೂಡ ಬಿಟ್ಟಿತ್ತು ಮರದಲ್ಲೇ, ಚೆನ್ನಾಗಿ ಹಣ್ಣಾಗೋದಕ್ಕೆ ಅಂತ ಬಿಟ್ಟಿದ್ರು. ಸೊ ಇದಾದಮೇಲೆ ನಾವು ಊರಿಗೆ ಬಂದ್ವಿ. ಊರಿಗೆ ಬಂದಮೇಲೆ ಆ್ಯಸ್ ಯೂಶ್ವಲ್ ರುಟೀನ್ ಸ್ಟಾರ್ಟ್ ಆಗುತ್ತೆ. ಕೆಲಸ ಮಾಡಲೇಬೇಕು, ತಿನ್ನಿಸ್ಲೇಬೇಕು ಮಕ್ಕಳಿಗೆ, ಮನೆ ಕೆಲಸ ಆಗುತ್ತೆ. ಸೊ ಹೀಗೆ ಟೈಮ್ ಪಾಸ್ ಆಯಿತು. ಜೊತೆಗೆ ನನಗೂ ಕೂಡ ಕೋಲ್ಡು, ಇನ್ನೂ ಕೂಡ ವಾಯ್ಸಲ್ಲಿ ಅದೇ ಥರ ಇದೆ, ಕೋಲ್ಡ್ ಇದೆ, ಸ್ವಲ್ಪ ಮೂಗು ಕಟ್ಟಿದೆ. ಜೊತೆಗೆ ನನಗೆ ಟೇಸ್ಟ್ ಮತ್ತು ಸ್ಮೆಲ್ ಗೊತ್ತಾಗ್ತಾನೆ ಇಲ್ಲ, ಆಗಲೇ ಒಂದು ವಾರದಿಂದಲೂ ನಂಗೆ ಅಷ್ಟಾಗಿ ಗೊತ್ತಾಗ್ತಿಲ್ಲ. ಸೊ ಫೈನಲಿ ಇದು ರೆಸಿಪಿ ಬಂದು ಸೋಯಾ ಚಂಕ್ಸಿಂದ ಪಲಾವ್ ಮಾಡ್ತಾ ಇದ್ದೀನಿ. ಇದು ಸೋಯಾ ಚಂಕ್ಸ್ದು ಸಣ್ಣ ಸಣ್ಣದು ಪೀಸಸ್ ಥರ ಇರುತ್ತೆ, ಗ್ರ್ಯಾನ್ಯೂಲ್ಸ್ ಅಂತ ಹೇಳ್ತಾರೆ ಇದಕ್ಕೆ. ಇದರಲ್ಲಿ ಪಲಾವ್ ಮಾಡ್ತಾ ಇದ್ದೀನಿ. ಇದು ಒಳ್ಳೆ ಚಿಕನ್ ಕೈಮಾ ಥರನೇ ಅಂತ ಅಂದ್ಕೋಬೋದು. ಚಿಕನ್, ಮಟನ್ ಕೈಮಾ ಹೇಗೆ ಸಣ್ಣ ಸಣ್ಣ ಪೀಸ್ ಮಾಡಿಕೊಟ್ಟಿರ್ತಾರೆ ಆ ಥರ.
ಸೊ ನಾನು ಇದಕ್ಕೆಲ್ಲ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಹಾಗೆ ಈರುಳ್ಳಿನ ನಾನು ಕಟ್ ಮಾಡಬೇಕಾದ್ರೆ ತುದಿ ಕಟ್ ಮಾಡಿದಾದಮೇಲೆ ಜಸ್ಟ್ ನೀರಲ್ಲಿ ಒಂದ್ಸಲ ಈ ಥರ ವಾಶ್ ಮಾಡ್ಕೊಂಡ್ಬಿಡ್ತೀನಿ, ಕಣ್ಣೆಲ್ಲ ಉರಿ ಬರೋದಿಲ್ಲ. ಈ ಥರ ಟಿಪ್ಸ್ ನಿಮ್ಗೆ ಗೊತ್ತಿಲ್ಲ ಅಂದರೆ ನೀವು ಕೂಡ ಫಾಲೋ ಮಾಡಿ, ಗೊತ್ತಿದ್ದರೆ ಸ್ಕಿಪ್ ಮಾಡಿ. ಇದೆಲ್ಲ ಈರುಳ್ಳಿನೆಲ್ಲ ಈಸಿಯಾಗಿ ಕಟ್ ಮಾಡ್ಬೋದು. ನಾನು ಇದೇ ಥರ ಮಾಡ್ತೀನಿ. ಸಿಂಕ್ ನಿಯರ್ ಇದ್ದರೆ ಈ ಥರ ಮಾಡ್ಬೋದು, ಬಟ್ ಸಿಂಕ್ ಇರಲ್ಲ ಕೆಲವೊಂದು ಹಳೆ ಮನೆಗಳಲ್ಲಿ ಅಂದರೆ ಜಸ್ಟ್ ಒಂದು ಬಟ್ಟಲಲ್ಲಿ ನೀರು ಹಾಕಿಟ್ಕೊಂಡು ಎರಡು ಭಾಗ ಮಾಡಿಬಿಟ್ಟು ನೀರಲ್ಲಿ ಹಾಕಿಬಿಡಿ. ಸೊ ಕಣ್ಣುರಿಯೆಲ್ಲ ಬರೋದಿಲ್ಲ. ಸೊ ಈಗ ಪಲಾವ್ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಮೊದಲನೇದಾಗಿ ಕುಕ್ಕರ್ಗೆ ಎಣ್ಣೆ ಹಾಕಿ ಬಿಸಿ ಮಾಡ್ತಾ ಇದ್ದೀನಿ. ಜೊತೆಗೆ ಸ್ಪೈಸಸ್, ಚಕ್ಕೆ, ಲವಂಗ, ಸ್ಟಾರ್ದು ಹೂ ಇರುತ್ತಲ್ಲ ಅದು, ಮತ್ತು ಏನಿದೆ ಸ್ಪೈಸಸ್ ಎಲ್ಲ ಹಾಕ್ಕೊಳ್ಳಿ. ಏಲಕ್ಕಿ, ಪಲಾವ್ ಎಲ್ಲ ಈ ಥರ ಎಲ್ಲ ಹಾಕ್ಕೊಂಡಿದ್ದೀನಿ. ಮೆಣಸು ಕೂಡ, ಜೊತೆಗೆ ಹಸಿಮೆ ಕುಂಟಾಯಿ ಹಾಗೆಯೇ ಈರುಳ್ಳಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಇಷ್ಟಿಷ್ಟೇ ಹಾಕ್ತಾರೆ ಇವರು, ಒಂದು ಈರುಳ್ಳಿ ಇರ್ಬೋದು ಇಲ್ಲಿ, ಇಷ್ಟಿಷ್ಟೇ ಕಮ್ಮಿ ಕಮ್ಮಿ ಹಾಕ್ತಾರೆ ಅಂದ್ಕೊಂಡ್ರೆ ನಾವು ಇರೋದೇ ಇಬ್ಬರು. ನಿರ್ಜಾ ಕೂಡ ಸ್ವಲ್ಪನೇ ತಿನ್ನೋದು, ಯಶು ಕೂಡ ಜಾಸ್ತಿ ತಿನ್ನಲ್ಲ ಅವರು. ಸೊ ನಮಗೆ ಸ್ವಲ್ಪ ಸ್ವಲ್ಪನೇ ನಿಂತೀವಲ್ಲ, ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಮಾಡ್ತೀನಿ. ಸುಮ್ಮನೆ ಮಾಡಿ ವೇಸ್ಟ್ ಮಾಡೋದು ಏನಕ್ಕೆ ಅಂತ. ಇದಾದಮೇಲೆ ಈರುಳ್ಳಿ ಈರುಳ್ಳಿ ಹಾಕಿದಾದಮೇಲೆ ಟೊಮೆಟೊ ಹಾಕಿ ಫ್ರೈ ಮಾಡಿದ್ದಾದಮೇಲೆ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ವಾಸನೆ ಇವಾಗವರೆಗೂ ಹುರಿಬೇಕು. ಹಾಗೆ ಇದೆಲ್ಲನೂ ಕೂಡ ಸ್ವಲ್ಪ ಮ್ಯಾಶ್ ಆಗೋವರೆಗೂ ಹುರಿದ ಇದಾದಮೇಲೆ ಈ ಗ್ರಾನ್ಯೂಲ್ಸ್ ಏನಿದೆ ಸೋಯಾ ಚಂಕ್ಸು ಅದನ್ನು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡುವಾಗ ಏನಂದರೆ ಚೆನ್ನಾಗಿ ನೀರೆಲ್ಲ ಹೀರ್ಕೊಂಡ್ಬಿಡುತ್ತೆ, ನೀರು, ಎಣ್ಣೆ ಅಂಶ ಎಲ್ಲನೂ ಇದು ಹೀರ್ಕೊಳ್ಳುತ್ತೆ. ಡ್ರೈ ಡ್ರೈ ಅಂತ ಅನಿಸುತ್ತೆ, ಬಟ್ ಆದರೂ ಕೂಡ ಹಾಗೇ ಮಿಕ್ಸ್ ಮಾಡ್ಕೊಳ್ಳಿ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಪಲಾವ್ದು. ಒಂದು 2-3 ಮಿನಿಟ್ಸ್ ಹಾಗೇ ಸಣ್ಣ ಊರಿನಲ್ಲಿ ಈ ಥರ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡಿ ಇದಾದಮೇಲೆ ಇದಕ್ಕೆ ಅರಶಿನ ಪುಡಿ, ಗರಂ ಮಸಾಲ, ಚಿಕನ್ ಮಸಾಲ, ಚಿಲ್ಲಿ ಪೌಡರ್, ಜೊತೆಗೆ ಕೊರಿಯಾಂಡರ್ ಪೌಡರ್ ಅಂದರೆ ಧನಿಯಾ ಪುಡಿ, ಇದೆಲ್ಲನ ಹಾಕ್ಕೊಂಡು ಮಿಕ್ಸ್ ಮಾಡಿದ್ದೀನಿ. ಈ ಥರ ಹಾಕ್ಕೊಂಡ್ರೆ ಒಳ್ಳೆ ಫ್ಲೇವರ್ಡಾಗಿ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ನಾನು ಪೌಡರ್ಸ್ ಎಲ್ಲ ಹಾಕಿದಾದಮೇಲೆ ಕೊತ್ತಂಬರಿ ಸೊಪ್ಪನ್ನ ಇಲ್ಲೇ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಒಳ್ಳೆ ಫ್ಲೇವರ್ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಈ ಟೈಮಲ್ಲಿ ಹಾಕಿದ್ರೆ. ಜೊತೆಗೆ ಮೊಸರು ಕೂಡ ಹಾಕ್ತಾ ಇದ್ದೀನಿ. ಪುದೀನ ಸೊಪ್ಪಿದ್ರೆ ಅದನ್ನು ಕೂಡ ಯೂಸ್ ಮಾಡಿ, ಪುದೀನ ಸೊಪ್ಪಿರಲಿಲ್ಲ ಹಾಗಾಗಿ ಜಸ್ಟ್ ಕೊತ್ತಂಬರಿ ಸೊಪ್ಪು ಮಾತ್ರ ಹಾಕಿದ್ದೀನಿ. ಮೊಸರು ಹಾಕಿದ ತಕ್ಷಣ ಇದೇ ಥರ ನೀರೆಲ್ಲ ಹೀದ್ಕೊಂಡಂಗೆ ಆಗಿಬಿಡುತ್ತೆ. ಸೊ ಏನು ತೊಂದರೆ ಇಲ್ಲ, ಜಸ್ಟ್ ಎಲ್ಲಾನು ಅಬ್ಸರ್ವ್ ಮಾಡ್ತಾ ಇದ್ದು ಗ್ರ್ಯಾನಲ್ಸ್ ಇರುತ್ತಲ್ಲ ಅದು. ಇದಾದಮೇಲೆ ಅಕ್ಕಿ ಹಾಕಿದ್ದೀನಿ. ಅಕ್ಕಿ ಬಂದು ಒಂದು ಸಣ್ಣ ಲೋಟದಲ್ಲಿ 2 ಲೋಟ ಹಾಕಿದ್ದೀನಿ ಅಷ್ಟೇ. ಸೊ ಇದೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೀರಿನಂಶ ಎಲ್ಲ ಫುಲ್ ಹೀರ್ಕೊಳ್ಳುತ್ತೆ. ಇದಾದಮೇಲೆ ನೀರು ಎಷ್ಟು ಅಳತೆ ಹಾಕಿದರೆ ಅಕ್ಕಿ ಅದ್ರ ಡಬಲ್ ಹಾಕ್ಕೊಳ್ಳಿ, ಎಕ್ಸ್ಟ್ರಾ ಏನೂ ಅವಶ್ಯಕತೆ ಇಲ್ಲ. ಜಸ್ಟ್ 1 ಲೋಟ ಅಕ್ಕಿ ಹಾಕಿದರೆ 2 ಲೋಟ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 2 ಮಿನಿಟ್ಸ್ ಜಸ್ಟ್ ಮುಚ್ಚಳ ಮುಚ್ಚಿ ಹಾಗೆಯೇ ಕುಕ್ ಮಾಡ್ತೀನಿ. ಈ ಥರ ಎಲ್ಲ ಮಿಕ್ಸಪ್ ಆಗುತ್ತೆ, ಸ್ವಲ್ಪ ಅನ್ನ ಬೆಂದಿರುತ್ತೆ. ಸೊ ಈ ಥರ ಆದಮೇಲೆ ಇದಕ್ಕೆ ಸ್ವಲ್ಪ ನಿಂಬೆ ರಸವನ್ನು ಹಿಂಡ್ತಾ ಇದ್ದೀನಿ. ಜೊತೆಗೆ ಉಪ್ಪು ಕೂಡ ಸೇರಿಸ್ಕೊಳ್ಳಿ, ಎಷ್ಟು ಬೇಕು ರುಚಿ ನೋಡಿಕೊಂಡು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಮುಚ್ಚಳ ಮುಚ್ಚಿ 1 ವಿಜಿಲ್ ತೊಗೊಂಡ್ರೆ ಪಲಾವ್ ರೆಡಿ ಆಗುತ್ತೆ. ಸೊ ಉಪ್ಪಾಕಿರೋದು ವೀಡಿಯೋ ಕ್ಲಿಪ್ಪಿಂಗ್ಸ್ ಮಿಸ್ ಆಗಿಬಿಟ್ಟಿದೆ. ಸೊ ಹಾಗಾಗಿ ಹಾಗೆ ಬಾಯಿ ಮಾಡ್ತಾ ಇದ್ದೀನಿ. ಇದಾದಮೇಲೆ 1 ವಿಜಿಲ್ ತೊಗೊಳ್ಳಿ, ಪಲಾವ್ ರೆಡಿ ಆಗುತ್ತೆ. ನಿಮಗೂ ಕೂಡ ಇಷ್ಟ ಆಗುತ್ತೆ ಈ ಥರ ಪಲಾವ್, ನೀವು ಕೂಡ ಟ್ರೈ ಮಾಡಿ, ಡಿಫ್ರೆಂಟಾಗಿ ಅನಿಸುತ್ತೆ. ನೀವು ಈ ಥರ ಮಾಡಿದ್ರೆ ಪದೇ ಪದೇ ಇದೇ ಥರ ಮಾಡಬೇಕಂತ ಅನಿಸುತ್ತೆ ನಿಮಗೆ. ಸೊ ಚೆನ್ನಾಗಿರೋ ರೆಸಿಪಿನೇ ನಾನು ಆದಷ್ಟು ಶೇರ್ ಮಾಡ್ತೀನಿ, ಆದಷ್ಟು ಏನಿಲ್ಲ, ಚೆನ್ನಾಗಿರೋ ರೆಸಿಪಿಗಳನ್ನೇ ಶೇರ್ ಮಾಡೋದು. ಯಾವುದು ನನಗೆ ಇಷ್ಟ ಆಗುತ್ತೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಪಲಾವ್ ಅಂತೂ ತುಂಬ ಚೆನ್ನಾಗಿತ್ತು, ಯಶಕ್ಕೂ ಕೂಡ ತುಂಬಾ ಇಷ್ಟ ಆಯಿತು, ಅವರು ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ಇದನ್ನ ಈಗ ಸರ್ವ್ ಮಾಡ್ತಾ ಇದ್ದೀನಿ. ಮೊಸರು ಬಜ್ಜಿ ಏನಾದರೂ ಮಾಡ್ಕೊಳ್ಳೋ ಹಾಗೆ ಮಾಡ್ಕೊಳ್ಳಿ. ನಾವು ಮೊಸರು ಬಜ್ಜಿ ನನಗೆ ಅಷ್ಟು ಲೈಕ್ ಆಗಲ್ಲ, ಮೊಸರು ಇದ್ರೇ ಇಷ್ಟ, ಜಸ್ಟ್ ಮೊಸರಲ್ಲೇ ತಿಂತೀನಿ ನಾನು. ಪಲಾವ್ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ, ಲಿರಿಶಾಗೂ ಕೂಡ ಇದನ್ನೇ ತಿನ್ನಿಸ್ತೆ. ಇನ್ನೊಂದು ಅಡ್ವಾಂಟೇಜ್ ಏನಂದರೆ ಸೋಯಾ ಚಂಕ್ಸ್ ಏನಿರುತ್ತೆ ಅದು ದಪ್ಪ ದಪ್ಪ ಪೀಸ್ಗಳಂಗಿರುತ್ತೆ, ಅದನ್ನು ಮಕ್ಕಳು ತಿನ್ನಲ್ಲ, ಬೇಡ ಬೇಡ ಅಂತ ಲಿರಿಶಾ ಎಸೆದು ಬಿಡ್ತಾಳೆ ಬೇಡ ನನಗಿದು ಅಂತ. ಈ ಥರ ಸಣ್ಣ ಸಣ್ಣ ಪೀಸಸ್ ಇದ್ದರೆ ಮಕ್ಕಳಿಗೂ ಕೂಡ ಒಳ್ಳೆ ಪ್ರೋಟೀನ್ ಭರಿತವಾದ ಆಹಾರವನ್ನು ನೀಡಬಹುದು. ಅನ್ನ ಜೊತೆಗೆ ಇದು ಕೂಡ ಸೇರ್ಕೊಳ್ಳುತ್ತಲ್ವ, ಸೊ ಮಕ್ಕಳಿಗೆ ಗೊತ್ತಾಗೋದಿಲ್ಲ. ಈ ಥರ ರೆಸಿಪಿನ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಹಾಗೆ ಇದೆಷ್ಟಿರ್ಬೋದು, ಜಾಸ್ತಿ ದುಡ್ಡಿರ್ಬೋದು ಅಂತೆಲ್ಲ ವರಿ ಮಾಡ್ಕೊಳ್ಬೇಡಿ. ಇದೊಂದು ಬಾಕ್ಸ್ ತೋರಿಸೋದ್ನಲ್ಲ, ಅದ್ರ ಫುಲ್ ಬಾಕ್ಸ್ ಬಂದು ಒಂದು 50 ರೂಪಾಯಿ ಒಳಗಡೆ ಸಿಗುತ್ತೆ. ನಾನು ಆನ್ಲೈನಲ್ಲಿ ಆರ್ಡರ್ ಮಾಡೋದ್ರಿಂದ ಒಂದು 40 ರೂಪಾಯಿ ಒಳಗಡೆ ಸಿಗುತ್ತೆ. ಓಕೆ ಓಕೆ ಡನ್. ಕೊಡಲ್ಲ, ಕೊಡ್ತೀನಿ, ಸುಮ್ಮನೆ ಕೂತ್ಕೋ, ಹಿಂದೆ ಕೂತ್ಕೋ, ಹಿಂದೆ ಕೂತ್ಕೋ. ಸೊ ಒಂದು ಬಾಕ್ಸ್ನ ನೀವು ತೊಗೊಂಡ್ರೆ ಒಂದು ಸುಮಾರು ಸಲ ನೀವು ಪಲಾವ್ ಮಾಡ್ಕೊಳ್ಬೋದು, ತುಂಬ ಚೆನ್ನಾಗಿರುತ್ತೆ. ಸೊ ಈ ಒಂದು ರೆಸಿಪಿ ನಿಮ್ಗೆ ಇಷ್ಟ ಆದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಇವತ್ತಿನ ವ್ಲಾಗ್ ಹೇಗಿತ್ತಂತ ನನಗೆ ಕಮೆಂಟಲ್ಲಿ ತಿಳಿಸಿ. ನಾನು ಮತ್ತೆ ಮುಂದಿನ ವ್ಲಾಗ ಸಿಗ್ತೀನಿ, ಅದೇವರೆಗೂ ನಿಮಗೆ ಸಪೋರ್ಟ್ ಮಾಡಿ. ಬಾಯ್, ಟೇಕ್ ಕೇರ್.